ಇನ್ನು ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರ ಮೊದ್ಲು ಎಂಟಿತ್ತು ಹರಪನಳ್ಳಿ ನ ವಿಜಯನಗರ ಸೇರಿಸಿ ಹೋಳಾಯಿತು ಏಳು ವಿಧಾನಸಭಾ ಕ್ಷೇತ್ರಗಳನ್ನ ಲೆಕ್ಕಕ್ಕೆ ಇಟ್ಕೊಂಡು ಮಾತಾಡೋದಾದ್ರೆ ಏಳರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಓದಿತ್ತು ನವೆಂಬರ್ ಸರ್ವೆ ಏನ್ ಹೇಳುತ್ತೆ ಏನ್ ಕತೆ ಅಂತ ನೋಡೋದಾದ್ರೆ ಮೊದಲನೇ ಕ್ಷೇತ್ರ ಜಗಳೂರು ವಿಧಾನಸಭಾ ಕ್ಷೇತ್ರ ಜಗಳೂರ್ನಲ್ಲಿ ಬಿಜೆಪಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ರಾಮಚಂದ್ರ ಅವರು ಗೆದ್ದಿದ್ರು ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಎಚ್ ಪಿ ರಾಜೇಶ್ ವಿರುದ್ಧ ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಈಗ ಬಿಜೆಪಿಯಿಂದ ರಾಮಚಂದ್ರ ಅವರೇ ಅಭ್ಯರ್ಥಿ ಆಗ್ತಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಎಚ್ ಪಿ ರಾಜೇಶ್ ಅಲ್ಲಿ ಮತ್ತೆ ಟಿಕೆಟ್ ಅನ್ನ ಪಡಿತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಇದೆ ಎರಡು ಸಾವಿರದ ಮೂರಲ್ಲಿ ರಾಜೇಶ್ ಕಾಂಗ್ರೆಸ್ನ ಎಮ್ ಎಲ್ ಎ ಆಗಿದ್ರು ರಾಮಚಂದ್ರ ಅವರು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದ್ದರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಮತ್ತೆ ಬಿ ಜೆ ಪಿಗೋಗಿ ಬಿ ಜೆ ಪಿಯಿಂದ ಗೆದ್ದಿದ್ರು ಬೈ ಎಲೆಕ್ಷನ್ ಆಗಿತ್ತಲ್ಲಿ ಸೊ ಈಗ ಮತ್ತೆ ರಾಮಚಂದ್ರ ಬಿ ಜೆ ಪಿಯ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಎಚ್ ಪಿ ರಾಜೇಶ್ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾ ಇದ್ದಾರೆ ಆಸ್ ಆಗಿದ್ದಾರೆ ಇನ್ನೂ ಘೋಷಣೆ ಆಗಿಲ್ಲ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿ ವಿಯ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿ ಜೆ ಪಿಯ ರಾಮಚಂದ್ರ ಅವರು ಸ್ವಲ್ಪ ಮುನ್ನಡೆಯನ್ನು ಪಡ್ಕೊಂಡಿದ್ರು ಈಗಿನ ಕರ್ನಾಟಕ ಟಿವಿಯ ನವೆಂಬರ್ ಸರ್ವೇಲ್ಲೂ ಕೂಡ ಬಿಜೆಪಿಯ ರಾಮಚಂದ್ರ ಅವರು ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಶಿವ ಜಗಳೂರು ವಿಧಾನಸಭಾ ಕ್ಷೇತ್ರ ಎಸ್ ಜಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ರಾಮಚಂದ್ರ ಎಂಟರಲ್ಲಿ ಕಾಂಗ್ರೆಸ್ ಎಂಎಲ್ಎ ಆಪರೇಷನ್ ಕಂಬಲಕ್ಕೆ ಬಿಜೆಪಿ ಪಾಪ ಆಗ್ಲಿಲ್ಲ ಹದ್ಮೂರಲ್ಲಿ ಆ ಟೈಮಲ್ಲಿ ಬಿಜೆಪಿ ಬಿಟ್ಟರು ಕಾಂಗ್ರೆಸ್ ಹೋದಂತ ರಾಜೇಶ್ ಹೋತಿದ್ರು ಅವತ್ತು ನಂತರ ಸಾರ್ವತ್ರಿಕೆ ಹದ್ಮೂರಲ್ಲಿ ಗೆದ್ರು ಹದಿನೆಂಟರಲ್ಲಿ ಸೋತರು ಇಪ್ಪತ್ತೊಂಬತ್ತು ಸಾವಿರ ಹೋಟೆಲ್ ರಾಮಚಂದ್ರ ಬಿಜೆಪಿಯಿಂದ ಗೆದ್ರು ಈಗ ಎಚ್ ಪಿ ರಾಜೇಶ್ ಮತ್ತೆ ರಾಮಚಂದ್ರ ಮತ್ತೆ ಅವರ ಎದುರಾಳಿಗಳು ಇಲ್ಲಿ ಏನು ಅಂತಂದ್ರೆ ಈಗ ಎಸ್ ಟಿ ಮೀಸಲು ಇವೆಲ್ಲ ಲೆಕ್ಕಾಚಾರಗಳು ನೋಡಿದ್ರೆ ರಾಮಚಂದ್ರ ಸ್ವಲ್ಪ ಹಂಗೋ ಹಿಂಗೋ ಗುದ್ದಾಡ್ಕೊಂಡು ಕಂಪ್ಲೀಟ್ ಯಾರ್ದೋ ಲೀಡರ್ ಮೇಲೆ ಡಿಪೆಂಡ್ ಆಗಿಲ್ಲ ರಾಮಚಂದ್ರ ಎಸ್ ವಿ ರಾಮಚಂದ್ರ ಉಳ್ಕೊಂಡು ಏನೋ ಕೆಲಸ ಮಾಡ್ತಾವೆ ಈ ಕ್ಷಣಕ್ಕೆ ಮುನ್ನಡೆಯ ಕಾಯ್ಕೊಂಡಿದ್ದಾರೆ ಗೆದ್ದೆ ಬಿಡ್ತಾರೆ ಇಲ್ಲ ಹೇಳ್ತಾ ಇಲ್ಲ ನವೆಂಬರ್ ಸರ್ವೆ ಡಿಸೆಂಬರ್ ಏನಾಗುತ್ತೋ ಜನವರಿಗೇನಾಗುತ್ತೋ ಏನಾಗುತ್ತೋ ಮಾರ್ಚ್ ಏನಾಗುತ್ತೋ ಏಪ್ರಿಲ್ ಏನಾಗುತ್ತೋ ವೋಟಿಂಗ್ ಹಿಂದಿನ ದಿನ ಏನಾಗುತ್ತೋ ಗೊತ್ತಿಲ್ಲ ಈ ಕ್ಷಣಕ್ಕೆ ಜಗ್ಲೂರಲ್ಲಿ ಎಸ್ ವಿ ರಾಮಚಂದ್ರ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ನೆಕ್ಸ್ಟ್ ಏನು ಮುಂದಿನ ಕ್ಷೇತ್ರ ಹರಿಹರ ಹರಿಹರದಲ್ಲಿ ಬಿಪಿ ಹರೀಶ್ ಅವರು ರಾಮಪ್ಪ ವಿರುದ್ಧ ಸೋತಿದ್ರು ರಾಮಪ್ಪ ಎರಡ್ ಸಾವಿರದ ಇನ್ನೂರ ಟೋಟಲ್ ಗೆದ್ದಿದ್ರು ಬಿಜೆಪಿಯ ಹರೀಶ್ ವಿರುದ್ಧ ಕಾಂಗ್ರೆಸ್ ಶಾಸಕರಾಗಿ ರಾಮಪ್ಪ ಆಯ್ಕೆ ಆಗಿದ್ರು ಈ ಸರಿ ಈಗ ಬಿಜೆಪಿಯಿಂದ ಹರೀಶ್ ಹಾಗೆ ಚಂದ್ರಶೇಖರ್ ವೀರೇಶ್ ಇವರ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ಇಂದ ರಾಮಪ್ಪ ದೇವೇಂದ್ರಪ್ಪ ಅಹ್ ವಿಠಿಯುನ ಮಾಜಿ ಕುಲಪತಿ ಅನ್ಕೋತೀನಿ ಅವರು ಮಹೇಶ್ವರಪ್ಪ ಮಹೇಶಪ್ಪ 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 ಮಹೇಶ್ವರಪ್ಪ ಅವರು ಕೂಡ ಆಕಾಂಕ್ಷಿಗಳು ಜೆಡಿಎಸ್ ಸಿಂದ ಮಾಜಿ ಶಾಸಕ ಶಿವಶಂಕರ್ ಅವರು ಇಲ್ಲಿ ಟ್ರಯಾಂಗಲ್ ಫೈಟ್ ಇದೆ ಈ ಕ್ಷೇತ್ರದಲ್ಲಿ ಬಿ ಪಿ ಹರೀಶ್ ಕೆಜೆಪಿ ಬಿಜೆಪಿ ಕಿತ್ತಾಟ ಬೇರೆ ಬೇರೆ ಕಾರಣಕ್ಕೆ ಯಡಿಯೂರಪ್ಪ ಅವರು ಪಕ್ಕಾ ಶಿಷ್ಯ ಗುರ್ತಿಸಿಕೊಂಡಿದ್ರು ಬೇರೆ ಬೇರೆ ಕಾರಣದಿಂದ ಬಿ ಪಿ ಹರೀಶ್ ಅವರು ರಾಜಕೀಯ ಆಗೋ ಒಂದು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸೋದು ಬಟ್ ರಾಮಪ್ಪ ರಾಮಪ್ಪ ದೈತ್ಯ ದೇಹಿ ಏನಲ್ಲ ತುಂಬಾ ಸಣ್ಣದಾಗಿ ಸಿಂಪಲ್ ಆಗಿ ಕೂಲ್ ಆಗಿ ರಾಜಕೀಯ ಮಾಡ್ಕೊಂಡು ಹೋಗ್ತಾವ್ರೆ ರಾಮಪ್ಪ ಇಲ್ಲಿ ಕಾಂಗ್ರೆಸ್ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ತ್ರಿಕೋನ ಸ್ಪರ್ಧೆ ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ರಾಮಪ್ಪ ಮರ ಕಾಯ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ದಾವಣಗೆರೆಯಲ್ಲಿ ಜೆಡಿಎಸ್ ಗೆಲ್ಲಕ್ಕೆ ಲೆಕ್ಕಾಚಾರ ಕಂಡಿರೋದು ಹರಿಹಾರದಲ್ಲಿ ಜೆಡಿಎಸ್ ಈಗಾಗಲೇ ಗೆದ್ದಿತ್ತು ಶಿವಶಂಕರ್ ಗೆದ್ದಿದ್ದು ಎರಡ್ ಸಾವಿರದ ಹದಿಮೂರಲ್ಲಿ ಹದಿಮೂರಲ್ಲಿ ಸೊ ಹಾಗಾಗಿ ಮತ್ತೆ ಇಲ್ಲಿ ಜೆಡಿಎಸ್ ಗೆಲುವಿನ ನಿರೀಕ್ಷೆ ಇಟ್ಟುಕೊಂಡಿದೆ ಆದರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂವರ ನಡುವೆ ಹಣ ಹಿ ಸ್ಪರ್ಧೆ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಇದಾರೆ ರಾಮಪ್ಪ ಅವರಿಗೆ ಟಿಕೆಟ್ ಆಗುತ್ತೆ ಬಹುಶಃ ಅಲ್ಲಿ ಒಂದ್ ತಟ್ಟೆ ಊಟ ಒಂದೇ ಬೋಂಡ ಐತೆ ತಿನ್ಬೇಕು ಅನ್ನೋ ಸಂಖ್ಯೆ ಜಾಸ್ತಿ ಅದ್ ಯಾರ್ಗ ಹಣೆ ಬರ ಇರ್ತದೋ ಯಾರು ಒಣ ಇರ್ತದೋ ತಿಂತಾರೆ ಗ್ರಾಮಪ್ಪಂಗೆ ಒಂದ್ ಅವಕಾಶ ಐತೆ ಅಲ್ಲಿ ಈಗ್ಲೂ ಕೂಡ ಕಾಂಗ್ರೆಸ್ ಅವ್ರ ಟಿಕೆಟ್ ಮಿಸ್ ಆಗಿ ಬೇರೆಯವ್ರು ಕೊಡ್ತಾರೆ ಅನ್ನೋದು ಏನೋ ಸಾಧ್ಯತೆ ತೀರಾ ಕಡಿಮೆ ಹಂಗೊಂದ್ ದಕ್ಷಣ ಯಾರ ಫೋನ್ ಮಾಡಿ ಹೇಳ್ತಾ ಇದ್ರು ಸರ್ ಇಲ್ಲಿ ಮಹೇಶ್ವರಪ್ಪ ತುಂಬಾ ಓಡಾಡ್ತಾ ನೋಡಿ ಬಂದ್ ನೋಡಿ ಒಳ್ಳೆ ಕಥೆ ಆಯ್ತಲ್ಲ ಸಿಟ್ಟಿಂಗ್ ಕಾಂಗ್ರೆಸ್ ಎಂಬ ಮೇಲೆ ಅವ್ರೆ ಅವ್ರ ವರ್ಷ ಕಂಡೀಷನ್ ಇದ್ದಾಗ ಏನೋ ನೋಡಬಹುದು ಏನೋ ಇದೆ ಬಟ್ ಅವ್ರ ಅವ್ರ ಪಾರ್ಟಿ ಏನು ಈಗ ಇಲ್ಲಿ ಸಿದ್ದರಾಮಯ್ಯ ರಾಮು ರಾಮಪ್ಪ ಇಲ್ಲ ಡಿ ಕೆ ಶಿವಕುಮಾರ್ ಕಳಿಸಿರ್ಬಹುದು ಇಲ್ಲ ಖರ್ಗೆ ಅವ್ರಿರ್ಬಹುದು ಆಮೇಲೆ ಹಾಲಿ ಶಾಸಕ ಪಾರ್ಟಿಯಲ್ಲಿ ಇದ್ದವರು ಅದೇ ಪಾರ್ಟಿಯವರು ಬೇರೆ ಟಿಕೆಟ್ ಕೇಳಬಾರ್ದು ಅಂತೇನಿಲ್ವ ಇಲ್ಲ ಅಂದ್ರೆ ಟಿಕೆಟ್ ಪಡೆಯೋದ್ ಬಿಡೋದು ಅವ್ರ ತಾಕತ್ನಲ್ಲಿ ಇರ್ತಾರ ಆಗುತ್ತೆ ಮುಂದಿನ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ರವೀಂದ್ರನಾಥ್ ಅಲ್ಲಿ ಹಾಲಿ ಎಮ್ ಎಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಸುಮಾರು ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ರು ಸೊ ಒಂದು ರೀತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಫ್ಯಾಮಿಲಿಗೆ ಶಾಖನ್ನು ಕೊಟ್ಟಿದ್ದರು ಈಗ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯಿಂದ ರವೀಂದ್ರನಾಥ್ ಟಿಕೆಟ್ ಅವರಿಗೆ ಕೊಡಬಹುದು ಬಟ್ ಹಿಂದೆ ಅವರು ಪ್ರಚಾರ ಮಾಡಬೇಕಾದ್ರೆ ಬಹುಶಃ ಒಂದು ಕೊನೆ ಚುನಾವಣೆ ಆಗಬಹುದು ಇದು ಅಂತ ಎರಡು ಸಾವಿರದ ಹದಿನೆಂಟರಲ್ಲಿ ಹೇಳಿದರು ಈಗಲೂ ಕೂಡ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರ ಜೊತೆಗೆ ವೀರೇಶ್ ಅನ್ನೋರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅನ್ನೋ ಚರ್ಚೆ ಆಗ್ತಿದೆ ಇನ್ನು ಇಂದ ಎಸ್ ಎಸ್ ಮಲ್ಲಿಕಾರ್ಜುನ್ ಮಾಜಿ ಮಂತ್ರಿ ಕೂಡ ಆಗಿದ್ರು ಸೊ ಅವ್ರಿಗೆ ಟಿಕೆಟ್ ಆಗುತ್ತೆ ಅವ್ರಿಗೆ ಟಿಕೆಟ್ ತಪ್ಪಿಸೋಕ್ಕಾಗಲ್ಲ ಕಾಂಗ್ರೆಸ್ನಲ್ಲಿ ಅಷ್ಟು ಮಟ್ಟಿಗೆ ಶಕ್ತಿಶಾಲಿ ಆಗಿದ್ದಾರೆ ಸೊ ನಾಲ್ಕು ಸಾವಿರ ಮತ್ತೆಂದು ಸೋತಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ್ ನಮ್ಮ ಅಕ್ಟೋಬರ್ ಸಾವಿರ ಪ್ರಕಾರ ಎಸ್ ಎಸ್ ಮಲ್ಲಿಕಾರ್ಜುನ್ ಪರ ಅಂದರೆ ಕಾಂಗ್ರೆಸ್ ಪರ ಇತ್ತು ನವೆಂಬರಲ್ಲೂ ಕೂಡ ಕಾಂಗ್ರೆಸ್ನ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಗೆಲ್ಲಬಹುದು ಅನ್ನೋ ಒಂದು ಸರ್ವೆ ರಿಪೋರ್ಟ್ ಬರ್ತಾಯಿದೆ ಎಸ್ ಇಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಎರಡ್ ಸಾವಿರದ ಎಂಟರಲ್ಲಿ ನಾಮಿನೇಷನ್ ರಿಜೆಕ್ಟ್ ಆಗ್ಬಿಡ್ತಾರ ನಮ್ಮ ಪತ್ರ ಆಗ ರವೀಂದ್ರನಾಥ್ ಹೌದು ಹದ್ ಮೂರಲ್ಲಿ ಮಲ್ಲಿಕಾರ್ಜುನ್ ಗೆದ್ರು ಮಿನಿಸ್ಟರ್ ಕೂಡ ಆದ್ರು ಹದಿನೆಂಟರಲ್ಲಿ ಮಲ್ಲಿಕಾರ್ಜುನ ಅವ್ರನ್ನ ರವೀಂದ್ರನಾಥ್ ಸೋಲ್ಸಿದ್ರು ದಾವಣಗೆರೆ ಉತ್ತರ ಮತ್ತೆ ದಕ್ಷಿಣ ಇದು ಉತ್ತರ ಕ್ಷೇತ್ರ ದಕ್ಷಿಣದಲ್ಲಿ ಅವ್ರ ತಂದೆ ಇಲ್ಲಿ ಏನು ಅಂತಂದ್ರೆ ಇದು ಲೈಕ್ ಒಂಥರ ಶಿವಮೊಗ್ಗ ಇದ್ದಂಗೆ ಇದು ಒಂಥರ ಮಂಗಳೂರು ಇದ್ದಂಗೆ ರಾಜಕೀಯ ಇಲ್ಲಿ ಕಾಂಗ್ರೆಸ್ ನವರು ಅಲ್ಪಸಂಖ್ಯಾತರು ತೀರಾ ವಲೈಕೆ ಮಾಡ್ತಾರೆ ಅದ್ರ ಎಫೆಕ್ಟ್ ನ ಎಸ್ ಎಸ್ ಮಲ್ಲಿಕಾರ್ಜುನ್ ತಿಂತಾರೆ ಮೊನ್ನೆ ಅಷ್ಟೇ ಇಲ್ಲಿ ಇಬ್ರು ಕಾರ್ಪೊರೇಟ್ಗಳು ಕಾಂಗ್ರೆಸ್ ಅವರು ಬಿಟ್ಟು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿ ಚುನಾವಣೆ ಗೆದ್ರು ಮಲ್ಲಿಕ್ ಅವರು ಅವ್ರ ವೈಫ್ ಎಲ್ಲ ಸೇರಿ ಪ್ರಚಾರ ಮಾಡಿದ್ರು ಕೂಡ ಕಾಲಿಲ್ಲ ಸೊ ಹಾಗಾಗಿ ಈ ಟ್ರೆಂಡ್ ಬೇರೆ ಅಂದ್ರೆ ಈ ಏನೋ ಮಲ್ಲಿಕಾರ್ಜುನ್ ವೇವ್ ಸೆಟ್ ಮಾಡ್ಕೊಂಡು ನಡೀತಿದೆ ಬಟ್ ಅವತ್ ಒಂದು ಈ ಕೋಮು ಸಂಬಂಧಪಟ್ಟಂಗೆ ಒಂದ್ ಸ್ವಲ್ಪ ವೇವ್ ಸೆಟ್ ಆಗ್ಬಿಟ್ರೆ ಉಲ್ಟಾ ಆಗ್ಬಹುದು ಆಗ್ಬಿಟ್ರೆ ಆಗ್ಬಿಟ್ರೆ ಹಿಂದುತ್ವ ಏನಾಗುತ್ತೆ ವಿಚಾರವಂತರ ಇದ್ದಾಗ್ಲೂ ಯಾಕೆ ಹಿಂದುತ್ವ ಅಂತ ಕೆಲವ್ರು ಕೇಳಬಹುದು ಅವ್ರ ಸನ್ನಿವೇಶ ಅವ್ರ ಅನುಭವಿಸೋ ನೋವು ಅವ್ರ ಅನುಭವಿಸೋ ಸಮಸ್ಯೆ ಹಾಗಾಗಿ ಎಸ್ ಎಸ್ ಮಲ್ಲಿ ನಾನು ಮಾತಾಡಿದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಬಲ ಇರಬಹುದು ಅವ್ರ ತಂದೆ ದೀರ್ಘಕಾಲದ ರಾಜಕೀಯ ಮಾಡಿರಬಹುದು ಶಿವಶಂಕರಪುರ ದಾವಣಗೆರೆ ತುಂಬಾ ದೊಡ್ಡ ಶ್ರೀಮಂತ ಇರಬಹುದು ಆದ್ರೆ ಜನರ ಹೃದಯ ಶ್ರೀಮಂತಿಕೆಯನ್ನ ಗಳಿಸುವ ನಾಯಕರು ಯಾರಾಗ್ತಾರೆ ಅವ್ರ ಎಮ್ ಎಲ್ ಎ ಆಗ್ತಾರೆ ಸೋತಿದ್ದಾರೆ ಆಮೇಲೆ ದಾವಣಗೆರೆಯಲ್ಲಿ ನಾವು ಹಿಂದೂ ಮತ್ತೆ ಮುಸ್ಲಿಂ ಬಗ್ಗೆ ಮಾತಾಡ್ಬೇಕಾದ್ರೆ ಶಿವಮೊಗ್ಗ ಮತ್ತೆ ದುರ್ಗ ಎರಡು ಮೀಟ್ಲ ದಾವಣಗೆರೆ ಬರುತ್ತೆ ಶಿವಮೊಗ್ಗ ಮತ್ತೆ ಚಿತ್ರದುರ್ಗ ಎರಡರಲ್ಲೂ ಕೂಡ ಹಿಂದೂ ಮಹಾಸಭಾದ ಗಣೇಶೋತ್ಸವ ಎಷ್ಟು ದೊಡ್ಡದಾಗುತ್ತೋ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನ ಸೇರಿಸೋದು ದಾವಣಗೆರೆಯಲ್ಲಿ ದೊಡ್ಡ ದುರ್ಗದಲ್ಲಿ ಕೂಡ ನಾವು ಒಂದ್ಸಲ ಟಿ ಫೈ ಅಲ್ಲಿ ಶಿವಪಾರ್ವತಿ ಕಲ್ಯಾಣ ಉತ್ಸವ ಮಾಡಿದ್ವಿ ಅದೇ ಗ್ರೌಂಡ್ ಅಲ್ಲಿ ನಮ್ಗೆ ಬಂದು ಕ್ರಿಕ್ ಮಾಡಿದ್ರೆ ಅವಾಗ ಒಂದ್ಸಲ ಇವರು ನೀವ್ ಯಾಕಿ ಜಾಗ ಇಲ್ಲ ನಾವು ಗಣೇಶೋತ್ಸವ ಮಾಡ್ಬೇಕು ಅಂತ ಅವಾಗ ಎಸ್ ಎಸ್ ಮಲ್ಲಿಕಾರ್ಜುನ್ ಬೆಂಬಲಿಗರು ಅದ್ರಲ್ಲಿ ಇದ್ರು ಅವರೇ ಉತ್ಸವಕ್ಕೆ ದೊಡ್ಡ ಫ್ಲೆಕ್ಸ್ ಅಲ್ಲಿ ಹಾಕಿ ಮಾಡಿದ್ರು ಅಂದ್ರೆ ಅಲ್ಲಿ ಸ್ವಲ್ಪ ಹಿಂದುತ್ವ ವಿಚಾರವಾಗಿ ಇವರು ಅದೇ ಹೇಳದೆ ಮಲ್ಲಿಕಾರ್ಜುನ್ ಆರ್ಥಿಕವಾಗಿ ಶ್ರೀಮಂತ ಇರಬಹುದು ದೊಡ್ಡ ಹಿನ್ನೆಲೆ ಇರಬಹುದು ಆದ್ರೆ ಜನಗಳು ಲೋಕಲಿ ಬಂದಾಗ ಆಲೋಚನೆ ಮಾಡೋದು ಬೇರೆ ಇರುತ್ತೆ ಸೊ ಆ ಹಿನ್ನೆಲೆ ಅವ್ರಿಗೆ ಎಡವಟ್ಟು ಬಟ್ ಈಗ ಸದ್ಯಕ್ಕೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಕಡೆಯ ಗಳಿಗೆಯಲ್ಲಿ ಏನಾರ ನರೇಂದ್ರ ಮೋದಿ ಬಂದು ಯೋಗಿ ಆದಿತ್ಯನಾಥ್ ಬಂದು ಹಿಂದುತ್ವದ ವಿಚಾರ ಚರ್ಚೆಗೆ ಬಂದ್ರೆ ಬದ್ಲಾಗ್ಬಹುದು ಬದ್ಲಾಗ್ಬಹುದು ಬಟ್ ಹೇಳಿ ಸಾಧ್ಯ ಅಲ್ಲ ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಲ್ಲಿ ಶಾಮರಾಜ್ ಶಿವಶಂಕರಪ್ಪ ಅವರು ನಿರಂತರವಾಗಿ ಶಾಸಕರಾಗ್ತಾ ಬರ್ತಾ ಎಸ್ ಅಂದ್ರೆ ಮೂರ್ ಸಾವಿರ ಇಲ್ಲಿ ಹದಿನೈದು ಸಾವಿರ ಓಟ್ ಇಂದ ಯಶವಂತರಾವ್ ಜಾಧವ್ ವಿರುದ್ಧ ಗೆದ್ದಿದ್ರು ಸೊ ಈ ಬಾರಿ ಅಜಯ್ ಕುಮಾರ್ ಇಲ್ಲಿ ಇಂದ ಟ್ರೈ ಮಾಡ್ತಾ ಇದಾರೆ ಶಾಮರಾಜ್ ಶಿವಶಂಕರಪ್ಪ ಕಾಂಗ್ರೆಸ್ ಇಂದ ನಿಲ್ತಾರೆ ಅಮರ್ ಉಲ್ಲಾ ಖಾನ್ ಜೆಡಿಎಸ್ ಇಂದ ನಿಲ್ತಾರೆ ಈ ಕ್ಷೇತ್ರ ಅಲ್ಪಸಂಖ್ಯಾತರು ಹೆಚ್ಚಾಗಿ ಕಾಂಗ್ರೆಸ್ಗೆ ಓಟ್ ಆಗುವ ಕಾರಣ ಶಾಮನೂರ್ ಶಿವಶಂಕರಪ್ಪ ಈಸಿ ಇಲ್ಲಿ ಗೆತ್ಕಂಡಂಗೆ ಶಾಮನೂರ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಂತ ಬರೀಬಹುದೇನೋ ಒಂದ್ ಹಂತಕ್ಕೆ ಆದ್ರೆ ಮಲ್ಲಿಕಾರ್ಜುನ ಅವರು ಇವ್ರ ಮಗ ನಂಗೆ ಬರೆಯಕ್ ಆಗಲ್ಲ ಆಗಲ್ಲ ಇದೊಂದು ಫ್ಯಾಕ್ಟ್ ಅಲ್ಲಿ ವರ್ಕ್ ಆಗುತ್ತೆ ಬಟ್ ಈ ಕ್ಷೇತ್ರದಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಾಮನೂರ್ ಅವರು ಮತ್ತೆ ಅರ್ಜಿ ಹಾಕಿದೆ ನನಗೆ ಟಿಕೆಟ್ ಬೇಕು ಅಂತ ತೊಂಬತ್ತೆರಡು ವರ್ಷ ಅವ್ರಿಗೆ ವಯಸ್ಸು ಹ್ಮ್ 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 ಆಗ್ಲಿ ವಯಸ್ಸಾಗಿದೆ ಕೇಳಿಸಲ್ಲ ಕಿವಿ ಸರಿಯಾಗಿ ಬೇಡ ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವ್ರ ಸಿಎಂ ಆಗಿರ್ಬೇಕಾದ್ರೆ ಅವ್ರನ್ನ ಮಂತ್ರಿ ಪದವಿಯಿಂದ ತೆಗೆದಿದ್ರು ತೆಗೆದು ಅವ್ರ ಮಗನ್ ಕೊಟ್ರು ಹಾಗೊಂದು ಮಾತು ಹೇಳಿದ್ರು ನನಗ್ ಮಂತ್ರಿನೂ ಬೇಡ ಏನು ಬೇಡ ರೀ ನಾನು ಕಾರ್ ಇದೆ ಬೆಂದರಾಮಾಗಿ ಹೆಲಿಕಾಪ್ಟರ್ ಓಡಾಡ್ತೀನಿ ನನಗೇನು ಮಂತ್ರಿ ಬೇಕಾಗಿಲ್ಲ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಸೊ ಆಗ್ಲೇ ಇದು ಎರಡ್ ಸಾವಿರದ ಹದಿನೇಳರ ಮಾತು ೂಷನ್ ಇದೆ ಶುಷಾದ್ಮೇಲೆ ಟಿಕೆಟ್ ಕೊಡಲ್ಲ ಕೊಡಲ್ಲ ಚರ್ಚೆ ಐತೆ ಚರ್ಚೆ ಆಗ್ತದೆ ಬಟ್ ಬಿಜೆಪಿ ವರ್ಷ ಆದ್ಮೇಲೆ ಕಾಂಗ್ರೆಸ್ ಅಲ್ಲಿ ರೆಸಲ್ಯೂಷನ್ ಆಗಿಲ್ಲ ಅದು ತೊಂಬತ್ತೆರಡು ವರ್ಷ ಆಗಿದೆ ಅವ್ರು ರಾಜಕಾರಣ ಮಾಡಕ್ ಆಗ್ತಿಲ್ಲ ಈಗ ಕ್ಷೇತ್ರ ನೋಡಕ್ ಆಗಲ್ಲ ಅವ್ರಗ ಇದಾರಪ್ಪ ಸಾಕಾಗಿತ್ತು ಇನ್ನು ಅಂತ ಅವ್ರ ಹತ್ರ ಬೇಕಿನ್ನು ಅಂತ ಹೇಳಿ ಅವ್ರು ಹೇಳಿದ್ರು ಅಲ್ಲ ನಮ್ಮ ಬರ ನಾವೇನೋ ರಾಜಕೀಯ ಮಾಡ್ತೀವಿ ಅವತ್ತೆಲ್ಲೋ ಹೇಳ್ತರಂಗ್ ಇದಾವ್ ಪುಟ್ಕೋಸಿ ಎಂ ಎಲ್ ಎ ಸೀಟು ಅದೇ ಪುಟ್ಕೋಸಿ ಸೀಟ್ ಕೆಲವ್ರು ಬೇಕಾಗತ್ತೆ ಹಂಗಾರ ಬೇಡ ನನ್ನ ಹತ್ರ ಐತೆ ಬರ್ಲಾ ಅನ್ನೋದ್ರ ಯಾಕೆ ಬರ್ಬೇಕು ಮತ್ತೆ ಅಪ್ಲಿಕೇಶನ್ ಯಾಕೆ ಹಾಕ್ಬೇಕು ಯಾಕೆ ನಿಲ್ಬೇಕು ಅನ್ಬೇಕು ಘೋಷಣೆ ಮಾಡ್ಬೇಕು ಗಂಟಾ ಘೋಷವಾಗಿ ನಾನು ಮುಂದಿನ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡ್ತಾ ಇಲ್ಲ ನಾನು ಇಂಥವ್ರು ಬಿಟ್ಕೊಡ್ತೀನಿ ಅಂತ ಹೇಳ್ಬೇಕಲ್ಲ ಪಾಪ ಮಗ ಅಲ್ಲಿ ಡೋಲಾಯಮಾನ ಸನ್ನಿವೇಶ ಮಲ್ಲಿಕಾರ್ಜುನ ಅವ್ರದ್ದು ನಿಲ್ಸಿ ಗೆಲ್ ಗೆದ್ರ ಬೇರೆವರೆಗಿನ ಯೂತ್ ಯೂತ್ ಗೆ ಕೊಡಬಹುದಾಗಿತ್ತಪ್ಪ ನಿಮಗೆ ನಮಗೆ ತೊಂಬತ್ತೊಂದು ವಯಸ್ಸಾಯ್ತು ಅಂತ ಇದೆ ಹೌದು ಅವ್ರಿಗದೇನು ವಯಸ್ಸಲ್ಲ ತೊಂಬತ್ತೆರಡು ತೊಂಬತ್ತೆರಡು ಹೋಗ್ಲಿ ಹೋಗ್ಲಿ ಹಿರಿಯ ರಾಜಕಾರಣಿ ಒಳ್ಳೇದಾಲಿ ಓಕೆ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ಇದು ಎಸ್ ಸಿ ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರ ಬಿಜೆಪಿಯ ಲಿಂಗಣ್ಣ ಅವರು ಇಲ್ಲಿ ಎಮ್ ಎಲ್ ಎ ಆಗಿದ್ರೆ ಸುಮಾರು ಆರ್ ಸಾವಿರದ ನಾನ್ನೂರು ಮತಗಳ ಅಂತರದಿಂದ ಅವರು ಗೆದ್ದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೊ ಈಗ ಬಿಜೆಪಿಯಿಂದ ಮತ್ತೆ ಅವರು ಲಿಂಗಣ್ಣ ಅವರೇ ಅಭ್ಯರ್ಥಿ ಆಗ ಆಗ್ಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ ಯಾಕಂದ್ರೆ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಸ್ವಲ್ಪ ಜಾಸ್ತಿ ಇದಂತೆ ಕಾಣಿಸ್ತಾ ಇದೆ ಬಿಜೆಪಿಯಲ್ಲಿ ಮಾಯಕೊಂಡದಿಂದ ಬಸವರಾಜ ನಾಯ್ಕು ಜೊತೆಗೆ ವಾಗೀಶ್ ಸ್ವಾಮಿ ಇವರ ಹೆಸರು ಕೂಡ ಕೇಳ ಬರ್ತಾ ಇದೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ ಇಂದ ಬಸಂತಪ್ಪ ಸೊ ಇವರು ಬರ್ತಿದೆ ಇವರು ಆಂಜನೇಯ ಸಂಬಂಧಿ ಅಂತ ಸ್ವಲ್ಪ ಲಾಭಿ ಮಾಡ್ತಾ ಇದಾರೆ ಟಿಕೆಟ್ ಕೊಡ್ಸೋದಕ್ಕೆ ಬಿಜೆಪಿಯಿಂದ ಜೆಡಿಎಸ್ ಯಾರು ಇಲ್ಲ ಸದ್ಯಕ್ಕೆ ಸೊ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವೆ ಫೈಟ್ ನಡೀತಾ ಇದೆ ಸೊ ನಮ್ಮ ಅಕ್ಟೋಬರ್ ಸರ್ ಬಿಜೆಪಿ ಪರವಾಗಿತ್ತು ಈಗಲೂ ಕೂಡ ಬಿಜೆಪಿ ಪರವಾಗಿ ನಮ್ಮ ಕರ್ನಾಟಕ ಟಿವಿಯ ನವೆಂಬರ್ ಸರ್ ಪ್ರಕಾರ ಬಿಜೆಪಿ ಪರವಾಗಿದೆ ಲಿಂಗಣ್ಣ ಅವರಿಗೆ ಟಿಕೆಟ್ ಕೊಟ್ರೆ ಮತ್ತೆ ಗೆಲ್ತಾರೆ ಅನ್ನೋದು ಚಾನ್ಸ್ ಇದೆ ಶಿವ ಬಿಜೆಪಿಯಲ್ಲಿ ಕೂಡ ಸ್ವಲ್ಪ ಪೈಪೋಟಿ ಜಾಸ್ತಿ ಇದೆ ಅಂತ ಕಾಣಿಸ್ತಾ ಇದೆ ಈಗ ಎರಡ್ ಸಾವಿರದ ಎಂಟಲ್ಲಿ ಬಸವರಾಜ್ ನಾಯಕ್ ಬಿಜೆಪಿಯಿಂದ ಗೆದ್ದಿದ್ರು ಶಿವಮೂರ್ತಿ ನಾಯಕ್ ಹದ್ಮೂರಲ್ಲಿ ಗೆದ್ದ್ರು ಮಿಸ್ ಮಾಡಿ ಬಸವರಾಜ್ ಕೊಟ್ಟರು ಅವರು ಹೋದ್ರು ಇಲ್ಲಿ ಲಿಂಗಣ್ಣ ಹದ್ಮೂರಲ್ಲಿ ಇಂದ ಕಂಟೆಸ್ಟ್ ಮಾಡಿ ಸ್ವಲ್ಪ ಹೋಟೆಲ್ಸ್ತಾರೆ ಮತ್ತೆ ಲಿಂಗಣ್ಣ ಅವರು ಕೊಟ್ಟರು ಗೆದ್ರು ಇಲ್ಲಿ ಬಿಜೆಪಿ ಮತ್ತೆ ಲಿಂಗಾಯ್ತಾಯಿತ ಫ್ಯಾಕ್ಟರಿ ಎರಡು ಫ್ಯಾಕ್ಟ್ರಿಗಳ ಕೆಲಸ ಯಡಿಯೂರಪ್ಪ ಫ್ಯಾಕ್ಟರಿ ಕೆಲಸ ಮಾಡಂತೆ ಮಳಾಳ್ ವಿರೂಪಾಕ್ಷಪ್ಪ ಇಂದ ನಿಂತಿದ್ದು ಕೆಜಿ ಕೆಜೆಪಿ ಯಡಿಯೂರಪ್ಪ ಅವರ ಪ್ರಭಾವ ಇರತಕ್ಕಂಥ ಲಿಂಗ ಲಿಂಗಾಯಿತು ಪ್ರಭಾವ ಇರತಕ್ಕ ಪ್ರದೇಶ ಸೊ ಹಾಗಾಗಿ ಸ್ವಲ್ಪ ವರ್ಕೌಟ್ ಆಗುವಂತದ್ದು ಇದು ಬಿಜೆಪಿ ಹ್ಮ್ ಆಗತ್ತೆ ಇನ್ನೊಂದು ಯಾರು ಫೋನ್ ಮಾಡಿ ಕೇಳ್ತಿರ ನಮ್ಮ ಹೆಸರು ಹಾಕಲಿಲ್ಲ ಇಲ್ಲೂ ಮಾಡಿ ಏನೋ ನೀವು ಹೆಂಗ್ ಸರ್ವೆ ಮಾಡಿದ್ರಿ ಶ್ಯಾಮ್ ಏನೋ ನೀವು ಹೆಂಗ್ ಸರ್ವೆ ಮಾಡಿದ್ರಿ ನೀವು ನಮ್ಮ ಹೆಸರು ಹಾಕಿಲ್ಲ ನಾವು ತುಂಬಾ ಸ್ಟ್ರಾಂಗ್ ಆಸ್ಪ್ರೆಂಟ್ ಹಾಗೆ ಈಗ ಅಂತ ಕೇಳಿದ್ರು ಆಯ್ತಪ್ಪ ಮಾತಾಡೋಣ ಗೊತ್ತಾ ಇಲ್ಲ ನಾಯಕ ಅಂತ ಬೋರ್ಡ್ ಹಾಕೊಂಡು ಓಡಾಡ ಅವಶ್ಯಕತೆ ಇಲ್ಲ ನಾಯಕರ ಗುಣಲಕ್ಷಣವನ್ನು ನೋಡಿ ಜನ ಮಾತಾಡಬೇಕು ನಮ್ಮ ಲೀಡರ್ ಇವರು ಒಳ್ಳೆ ವ್ಯಕ್ತಿಲ್ ಎಕ್ತ ಕೆಪಾಸಿಟಿ ಇದೆ ಜನ ಹೇಳ್ಬೇಕು ನಾನು ಎಮ್ ಎಲ್ ಎ ಹಾಕ್ತೀನಿ ಕ್ವಾಲಿಟೀಸ್ ಇದೆ ಅಂತ ನಾನು ಹೇಳ್ಕೋಬಾರದು ನನ್ನ ಕ್ವಾಲಿಟೀಸ್ ಅನ್ನ ಗುರುತಿಸಿ ಜನ ಹೇಳ್ಬೇಕು ಯಾರಾರೇ ಇರಲಿ ಪಾಪ ಅವ್ರ್ ಏನೇನು ಕತೆ ಬಟ್ ಆದ್ರೆ ಜನ ನಾಯಕರಾದವರು ಆತರ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ಮಾಡಿಕೊಂಡಲ್ಲಿ ಬಿಜೆಪಿ ನೋಡಿನ ಯಾರು ಯಾರು ನಾವು ನಾವೀಗ ಕರ್ನಾಟಕ ಟಿವಿ ಅವರ ಬೇರೆ ಯಾರೋ ಟಿವಿಯವರು ಏನೋ ಒಂದು ನ್ಯೂಸ್ ಹಾಕಿರ್ತೀವಿ ನಮ್ಗೆ ಗೊತ್ತಿರತಕ್ಕಂಥ ರಿಪೋರ್ಟ್ ನಮ್ಗೆ ತಗೊಂಡ್ ಮಾಹಿತಿ ಪ್ರಕಾರ ನಾವು ಹಾಕಿರ್ತೀವಿ ಅದ್ಬಿಟ್ಟು ನನ್ನ ಹೆಸರು ಹಾಕಿಲ್ಲ ಅಂತ ಕೇಳಿದ್ರೆ ಬಿಡುತ್ತೆ ಕನಕಪುರಕ್ಕೆ ಡಿ ಕೆ ಶಿವಕುಮಾರ್ ಬಿಟ್ಬಿಟ್ಟು ಇಲ್ಲಿ ಯಾರೋ ಇನ್ನೊಬ್ರು ಹೆಸರನ್ನ ಶಿವಕುಮಾರ್ ಜಾಗಕ್ಕೆ ರವೀಶ್ ಕುಮಾರ್ನು ಕೆಂಪೇಗೌಡನ್ ಹಾಕಿ ಸಿಟಿಂಗ್ ಎಂ ಎಲ್ ಎಷ್ಟೇ ಈಗ ಎಂತ ಸಿಟಿಂಗ್ ಎಂ ಎಲ್ ಎ ಲಿಂಗಣ್ಣ ಬೇರೆ ಹೆಸರು ಹಾಕೋದೇ ಎಂ ಎಲ್ ಎ ಹೆಸರು ಮರ್ಕೊಬಿಟ್ಟು ಯಾರು ಗೊತ್ತಿಲ್ಲ ಬೇಕಾಬಿಟ್ಟು ಅನ್ಎಜುಕೇಟೆಡ್ ತರ ಮಾಡಿದ್ರೆ ಅಲ್ಲ ಮಾಡಿ ಈ ಸಾರಿ ಶಾಸಕರ ಟಿಕೆಟ್ ಇಲ್ಲ ನನ್ಗೆ ಟಿಕೆಟ್ ಟಿಕೆಟ್ ಹೇಳ್ಬೇಕು ಹೇಳ್ಬೇಕು ಇರ್ಲಿಷ್ಟು ಕದ್ದೆ ಹೋಗ್ಲಿ ಮುಂದೆ ಚನ್ನಗಿರಿ ಕ್ಷೇತ್ರ ಎಸ್ ಚನ್ನಗಿರಿ ಮಡಾಳ ವಿರೂಪಾಕ್ಷಪ್ಪ ಬಿಜೆಪಿಯಿಂದ ಮಡಾ ಒಡ್ನಾಳ್ ರಾಜನ ವಿರುದ್ಧ ಇಪ್ಪತ್ತೈದು ಸಾವಿರ ಹೋಟೆಲ್ ಗೆದ್ದು ಸರಿ ಸರ್ ಮಾಡಾಳ್ ವಿರೂಪಾಕ್ಷಪ್ಪ ಮಗನ್ಗೆ ಟಿಕೆಟ್ ನ ಕೇಳ್ತಾರ ಅಂತ ಕೇಳ್ಪಡ್ತಾ ಇದೀನಿ ಒಡ್ನಾಳ್ ರಾಜಣ್ಣ ನಿಲ್ತಾ ಇಲ್ಲ ಇಲ್ಲೊಂದ್ ಸ್ವಲ್ಪ ಗೊಂದಲಗಳು ಜಾಸ್ತಿ ಇದೆ ಆದ್ರೆ ಏನು ಗೊತ್ತೇನೇ ಆದ್ರೂ ಚನ್ನಗಿರಿಯಲ್ಲಿ ಒಂದು ಸ್ವಲ್ಪ ಕಾಂಗ್ರೆಸ್ ಫೇವರ್ ಅಂತ ವಾತಾವರಣ ಇದೆ ಕಾಂಗ್ರೆಸ್ ಗೆ ಪೂರಕವಾದಂತ ವಾತಾವರಣವಿದೆ ಇಲ್ಲಿ ಒಂದ್ಸರಿ ಮಾಡಾಳ್ ಪಕ್ಷ ಒಂದ್ಸಲ ಒಡ್ನಾಳ್ ರಾಜಣ್ಣ ಆಚೆ ಬರ್ತಾ ಬರ್ತಾ ಇದೆ ಸೊ ಸ್ವಲ್ಪ ಕಾಂಗ್ರೆಸ್ ಗೆ ಪೂರಕವಾದ ವಾತಾವರಣ ಇದೆ ಬಿಜೆಪಿ ಕ್ಲಾರಿಟಿ ಸಿಕ್ಕು ಕಾಂಗ್ರೆಸ್ ಅಲ್ಲಿ ಯಾರು ನಿಂತ್ಕತೀವಿ ಅಂತ ಒಂದು ಸ್ಪಷ್ಟನೆ ಸಿಕ್ಬಿಟ್ಟು ಸ್ವಲ್ಪ ಇಬ್ರು ಬಿಜೆಪಿ ಕೂಡ ಅವ್ರ ಮಗ ನಿಲ್ಸ್ಬೇಕು ಅಂತಿದೆ ಸೊ ಇಲ್ಲೂ ಬೇರೆ ಅವ್ರನ್ನ ತರಬೇಕು ಅಂತ ಈ ಕ್ಷೇತ್ರ ಸದ್ಯ ಕಾಂಗ್ರೆಸ್ ಚೇಂಜ್ ಆಗ್ಬೋದು ಇದು ಹಿಂಗೆ ಅಂತ ಏನಿಲ್ಲ ಚೇಂಜ್ ಆಗ್ಬಹುದು ಚೆನ್ನಾಗಿರಿ ಎಸ್ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರ ಸೊ ಎಂ ಪಿ ರೇಣುಕಾಚಾರ್ಯ ಎರಡು ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಹದಿಮೂರಲ್ಲಿ ಸೋತರು ಆಮೇಲೆ ಶಾಂತನಗೌಡ ಕಾಂಗ್ರೆಸ್ನಿಂದ ಗೆದ್ದರು ಆವಾಗ ಹದಿಮೂರಲ್ಲಿ ಈಗ ಮತ್ತೆ ಹದಿನೆಂಟರಲ್ಲಿ ಮತ್ತೆ ಎಂ ಪಿ ರೇಣುಕಾಚಾರ್ಯ ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದರು ಬಿ ಜೆ ಪಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕೂಡ ಅವರೇ ಪ್ರಬಲ ಆಕಾಂಕ್ಷಿ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಸಿ ಎಂ ರಾಜಕೀಯ ಕಾರ್ಯದರ್ಶಿ ಕೂಡ ಅವರು ಯಡಿಯೂರಪ್ಪನಿಗೂ ರಾಜಕೀಯ ಕಾರ್ಯದರ್ಶಿ ಆಗಿದ್ದರು ಬಸವರಾಜ ಬೊಮ್ಮಾಯಿಗೂ ಆಗಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಅವ್ರಿಗೆ ಕ್ಯಾಬಿನೆಟ್ ಮಂತ್ರಿಯ ಸ್ಥಾನಮಾನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಸೊ ಕಾಂಗ್ರೆಸ್ನಿಂದ ಶಾಂತನಗೌಡ್ರೆ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಬಹುತೇಕ ಟಿಕೆಟ್ ಫೈನಲ್ ಆಗುತ್ತೆ ನಮ್ಮ ಸರ್ವೆ ಪ್ರಕಾರ ಅಕ್ಟೋಬರ್ ಸರ್ವೆ ಮತ್ತು ಈಗಿನ ನವೆಂಬರ್ ಸರ್ವೆ ಪ್ರಕಾರ ಬಿ ಜೆ ಪಿ ಒಂದು ಮುನ್ನಡೆಯನ್ನು ಸಾಧಿಸಿದೆ ರೇಣುಕಾಚಾರ್ಯ ಅವರು ಕೆಲವೊಂದಿಷ್ಟು ಎಡ್ವರ್ಟೈಸನ್ನು ಮಾಡ್ಕೊಂಡಿದ್ರು ಕೂಡ ಕರೋನಾ ಟೈಮ್ ಅಲ್ಲಿ ಜನರ ಜೊತೆ ನಿಂತ್ಕೊಂಡ್ರು ಅನ್ನೋ ಒಂದು ಅವರ ಪರ್ವದ ನಿಲುವಿದೆ ಆಮೇಲೆ ಶಾಂತನಗೌಡರು ಇತ್ತೀಚೆಗೆ ಒಂದು ಎರಡು ತಿಂಗಳಿಂದ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಸೋತು ಮೇಲೆ ಅವರು ಆಕ್ಟಿವ್ ಆಗಿರಲಿಲ್ಲ ಈಗ ಎಲೆಕ್ಷನ್ ಬಂದು ಅಂತ ಆಕ್ಟಿವ್ ಆಗ್ತಾ ಇದ್ದಾರೆ ಹೀಗಾಗಿ ಅವರಿಗಿಂತ ರೇಣುಕಾಚಾರ್ಯನ ಬೆಟ್ರ್ ಏನೇ ವಿವಾದ ಮಾಡ್ಕೊಂಡ್ರು ಕೂಡ ಅಟ್ಲೀಸ್ಟ್ ಜನರ ಜೊತೆ ನಿಂತರು ಅನ್ನೋ ಒಂದು ಪಾಸಿಟಿವ್ ಟಾಕ್ ರೇಣುಕಾಚಾರ್ಯ ಪರವಾಗಿ ಇದೆ ಇಂದ ಶಾಂತನಗೌಡರ ಜೊತೆ ಮಂಜಪ್ಪ ಅಂತ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಇಲ್ಲಿ ರೇಣುಕಾಚಾರ್ಯ ನಮ್ಮ ಹೊರಗಡೆ ಅವ್ರಿಗೆಲ್ಲ ಒಂಥರ ಕಾಮಿಡಿ ಪೀಸ್ ಅನ್ನ ಕಾಣಿಸ್ತಾರೆ ಹೌದೌದು ಏನ್ ಗುರು ಹಿಂಗೆ ಮಂಡಿ ಉದ್ದ ನೀರಲ್ಲ ತಪ್ಪಲ್ಲ ಹೋಗ್ತಾನೆ ಬಸ್ ಓಡಿಸ್ತಾರೆ ಬಸ್ ಉದ್ಘಾಟನೆ ಬರೋದು ಬಸ್ ಓಡಿಸೋದು ಅಣ್ಣ ಅಂದ್ರೆ ಲೈಕ್ ಹೊರಗಡೆ ಜಗ ಜನರಿಗೆ ಏನಾರ ಅನ್ಸ್ಬೋದು ಸ್ಥಳೀಯವಾಗಿ ಕೈ ಸಿಗ್ತಾರಪ್ಪ ಪರವಾಗಿಲ್ಲ ಅನ್ನೋದು ಇದೆ ಕೆಲವ್ರಿಗೆ ಅದು ಅಸಹ್ಯನೂ ಅನ್ಸ್ಬೋದು ಏನ್ ಗುರು ಎಮ್ ಎಲ್ ಎ ಹಿಂಗೆ ಆದರೂ ಬಹುತೇಕ ಮಂದಿಗೆ ರೇಣುಕಾಚಾರ್ಯ ಆ ಹೊನ್ನಾಳಿ ಕ್ಷೇತ್ರದಲ್ಲಿ ಇಷ್ಟ ಆಗ್ತಾರೆ ಈಗ ನಮಗೆಲ್ಲ ವಜುಮುನಿ ಇವರೆಲ್ಲ ವಿಲನ್ಗಳು ವಿಲನ್ ಅನ್ಸಿದ್ರು ಅವ್ರ ಮನೆಗೆ ಅವ್ರು ಇರೋ ಅವ್ರ ಮಕ್ಳಿಗೆ ಅವ್ರು ಇರೋ ಅವ್ರ ಹೆಂಡ್ತಿಗೆ ಅವ್ರು ಇರೋ ಹೆಂಗೆ ಸೊ ಹಾಗಾಗಿ ರೇಣುಕಾಚಾರ್ಯ ರಾಜ್ಯವೆಲ್ಲ ರೋಚಕವಾಗಿ ಒಳ್ಳೊಳ್ಳೆ ಸ್ಟೋರಿ ಸಿಗ್ಬೋದೇನೋ ಹೌದು ಬಟ್ ಒನ್ನಾಳಿ ಜನಕ್ಕೆ ರೇಣುಕಾಚಾರ್ಯ ಲವ್ ಇದೆ ಬಟ್ ಇಲ್ಲಿ ಶಾಂತನ್ ಗೌಡ ಮತ್ತು ಮಂಜಾ ಪೈಬರ್ ನಡುವೆ ಟಿಕೆಟ್ ಫೈಟ್ ಇದೆ ಬಟ್ ಟಿಕೆಟ್ ಯಾರಿಗಾಗತ್ತೆ ಅಂತ ಕಾದು ನೋಡಬೇಕು ಇತ್ತಲ ಕಡೆ ರೇಣುಕಾಚಾರ್ಯ ಕ್ಲಿಯರ್ ಕಟ್ ಟಿಕೆಟ್ ಕೊಡ್ತಾರೆ ರೇಣುಕಾಚಾರ್ಯ ಕೊಡಿದ್ರೆ ಬಿಜೆಪಿಗೆ ಠೇವಣಿ ಬರಲ್ಲ ಠೇವಣಿ ಬರಲ್ಲ ಬಿಜೆಪಿಗೆ ಸೊ ರೇಣುಕಾಚಾರ್ಯ ಸ್ಟ್ರಾಂಗ್ ಪರ್ಸನ್ ಹಾಗಾಗಿ ಒಣ ಬಿಜೆಪಿ ಕಾಯ್ಕೊಂಡಿದೆ ದಾವಣಗೆರೆ ಜಿಲ್ಲೆಯ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಐದು ಬಿಜೆಪಿ ಎರಡು ಕಾಂಗ್ರೆಸ್ ಇತ್ತು ನಮ್ಮ ಅಕ್ಟೋಬರ್ ಸರ್ವೆ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಅಂತಿತ್ತು ನವೆಂಬರ್ ಸರ್ವೆ ವ್ಯತ್ಯಾಸ ಕಾಣ್ತಾ ಹೆಚ್ಚಾಗಿ ಯಾಕೆಂದ್ರೆ ಜಗ್ಲೂರಲ್ಲಿ ಬಿಜೆಪಿ ಹರಿಯರ್ದಲ್ಲಿ ಕಾಂಗ್ರೆಸ್ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಕಾಂಗ್ರೆಸ್ ಮಾಯ್ಕೊಂಡ ಬಿಜೆಪಿ ಚನ್ನಗಿರಿ ಕಾಂಗ್ರೆಸ್ ಹೊನ್ನಾಳಿ ಬಿಜೆಪಿ ಹೊನ್ನಾಳಿಯಲ್ಲಿ ಬಿಜೆಪಿ ಅಂತಿದೆ ಬಟ್ ಇಲ್ಲಿ ಚನ್ನಗಿರಿ ಬೇಕಾದ್ರೆ ಬಿಜೆಪಿ ಶಿಫ್ಟ್ ಆಗ್ಬಹುದು ಚೆನ್ನಗಿರಿ ಚೆನ್ನಗಿರಿ ಹರಿಯಾರ ಶಿಫ್ಟ್ ಆಗ್ಬಹುದು ಸೊ ಹಿಂಗಿದೆ ಚೇಂಜ್ ಆಗದಿರೋ ಕ್ಷೇತ್ರ ಯಾವುದು ದಾವಣಗೆರೆ ದಕ್ಷಿಣ ಮಾತ್ರ ಶಾಮನೂರ್ ಶಿವಶಂಕರ ಪಕ್ಷ ಫಿಕ್ಸ್ ಅದೊಂದು ಬಿಟ್ರೆ ಈ ನಾರನ ಬೇಕಾದ್ರೆ ರೊಟ್ಟಿ ಮಕ್ಷ ಜನ ಮಕ್ಷ ಹಾಕ್ಬಹುದು ಇನ್ನು ಐದು ತಿಂಗಳ ಟೈಮ್ ಇದೆ ಏನ್ ಈ ಕ್ಷಣಕ್ಕೆ ನಮ್ಮ ಎವ್ರಿ ಫಿಫ್ಟೀನ್ ಡೇಸ್ ಒಂದೊಂದು ಘಟನೆಗೋಸ್ಕರ ಬೇರೆ ಬೇರೆ ಪರ ವಿರೋಧ ಆಗ್ತಾ ಇರ್ತವೆ ಒಬ್ಬೊಬ್ಬ ಕ್ಯಾಂಡಿಡೇಟ್ಗೆ ಒಂದೊಂದು ಪಕ್ಷಕ್ಕೆ ಹಾಗಾಗಿ ಹದಿನೈದು ದಿನಕ್ಕೋಸ್ಕರ ಕೊಡಕ್ಕಾಗ ತಿಂಗಳಿಗೋಸ್ಕರ ಟ್ರೆಂಡ್ ಏನು ಕೊಡ್ತಿದ್ದೀವಿ ಅಷ್ಟೇ ಇದರ ಪಾಸು ಬೇರೇನೂ ಅಲ್ಲ ಸೊ ಹಾಗಾಗಿ ಇದಿಷ್ಟು ದಾವಣಗೆರೆ ಯಾ ನಮ್ಮ ಕರ್ನಾಟಕ ಟಿವೆ ನವೆಂಬರ್ನ ಮೆಗಾಸ್ಟೋರ್